ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಳಸದಲ್ಲಿರೋ ನೀರು ಸ್ವಲ್ಪ ಕೆಳಗೆ ಚೆಲ್ಬಾರ್ದು. ಆ ರೀತಿ ನೀವು ಸಮತೋಲನ ಕಾಪಾಡ್ಕೋಬೇಕು. ನೀವಲ್ಲಿ ಕಳ್ಸೋ ಹೊರಕ್ಕೂ ಮುಂಚೆ ಕಲ್ಯಾಣಿಯಿಂದ ನೀರ್ ತಗೊಂಡ್ ಹೋಗಿ ದೇವಿಗೆ ಅಭಿಷೇಕ ಮಾಡ್ಬೇಕು. ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಾ? ಒಂದ್ಸತಿ ಅಲ್ಲಮ್ಮ, 21 ಸಲ. ಕಲ್ಯಾಣಿಯಿಂದ ದೇವ್ರ ಮೂರ್ತಿ ಹತ್ರ ನೀವು ಹೋಗೋವರೆಗೂ ಜಪ ನಿಲ್ಲಿಸ್ಬಾರ್ದು. ಹಾಗೆ ನೀವು ನಡೆಯೋದನ್ನು ನಿಲ್ಲಿಸ್ಬಾರ್ದು. ಹಾಗೇನಾದ್ರೂ ನಿಲ್ಸಿದ್ರೆ ಮತ್ತೆ ಮೊದ್ಲಿಂದ ಅಭಿಷೇಕ ಮಾಡ್ಬೇಕಾಗತ್ತೆ. ಶ್ರಾವಣಿ ಅಕ್ಕ, ನೀವೆಲ್ಲಾದ್ರೂ ನನ್ ಹೊಸ ಡಾಲ್ ನೋಡಿದ್ರ? ಶ್ರಾವಣಿ ಅಮ್ಮ, ನಿಂತ್ಕೋಬಾರ್ದು ಅಂತ ಹೇಳಿದ್ವಲ್ಲ. ಇದೇನ್ ಮೇಡಮ್, ನೀವ್ ಯಾಕೆ ನೀರ್ ಹಾಕ್ತಿದ್ದೀರಾ? ಅದು ಬಿಂದಿಗೆಲೆ. ಅಭಿಷೇಕ ಮಾಡೋದನ್ನ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.